ಕೇರಳದಲ್ಲಿ ಪಾಸಿಟಿವ್ ದರ 19ಕ್ಕೆ ಏರಿದ್ದು ಪ್ರತಿದಿನ 30,000ಕ್ಕೆ ಹೆಚ್ಚು ವರದಿಯಾಗ್ತಾ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಕೊಡಗು ಜಿಲ್ಲೆಗಳಲ್ಲಿ ಈ ನಿರ್ಬಂಧನ ಮುಂದುವರಿಯುತ್ತೆ. ಯಾಕಂದರೆ ಕೇರಳದಿಂದ ಭಾಳಷ್ಟು ಜನ ಮಂಗಳೂರು ಮತ್ತು ಕೊಡಗಿಗೆ ಬರ್ತಾರೆ ಡೈಲಿ. ಆ ದೃಷ್ಟಿಯಿಂದ ಈ ಎರಡು ಜಿಲ್ಲೆಗಳನ್ನು ಅಲರ್ಟ್ ಮಾಡುವಂಥ ದೃಷ್ಟಿಯಿಂದ ಆ ನಿರ್ಬಂಧನೆಗಳೆಲ್ಲ ಹಾಗೆ ಮುಂದುವರಿಯುತ್ತದೆ. ಪ್ರಮುಖವಾಗಿ ಮದುವೆ ಸಮಾರಂಭಗಳಿಗೆ, ಮದುವೆಗಳಿಗೆ ಸಮಾರಂಭಪಟ್ಟಂತೆ ಮದುವೆ ಈ ಚೌಟ್ರಿ ಮಾಲೀಕರುಗಳು ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನು ಪದೇ ಪದೇ ಭೇಟಿ ಮಾಡಿದರು, ತಮ್ಮ ಅಹವಾಲುಗಳನ್ನು ಹೇಳಿದ್ದಾರೆ, ತಮ್ಮ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ. ಆ ದೃಷ್ಟಿಯಲ್ಲಿಟ್ಕೊಂಡು ಕೋವಿಡ್ಡಿನ ಒಂದು ನೀತಿ ನಿಯಮಗಳನ್ನು ಇಟ್ಕೊಂಡು ಇನ್ಮೇಲೆ ಯಾವ ರೀತಿ ಥಿಯೇಟರ್ಗಳಿಗೆ ಅನುಮತಿ ಕೊಟ್ಟಿದ್ರು, ನಾವು ಥಿಯೇಟರ್ಗಳಲ್ಲಿ 50% ಜನ ಬಂದು ಕೂತ್ಕೊಳ್ಳೋಕ್ಕೆ ಅನುಮತಿ ಕೊಟ್ಟಿದ್ರು ಥಿಯೇಟರ್ಗಳಲ್ಲಿ. ಅದೇ ರೀತಿ ಚೌಟ್ರಿಗಳಲ್ಲೂ ಕೂಡ 50% ಜನನ ಇಟ್ಕೊಂಡು ಮದುವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ಆದರೆ ಅದು 400ಕ್ಕೆ ದಾಟಬಾರ್ದು ಮ್ಯಾಕ್ಸಿಮಮ್, ಅದರೊಳಗಡೆ ಇರಬೇಕು. ಯಾಕೆ ಕೆಲವು ಚೌಟ್ರಿಯಲ್ಲಿ 2,000 ಸಿಟ್ಟಿಂಗ್ ಕೆಪ್ಯಾಸಿಟಿ ಇದೆ. ಆ ದೃಷ್ಟಿಯಿಂದ ಮಿತಿ ಒಳಗಡೆ ಇರೋ ಮಾತ್ರ ಕಂಡೀಷನ್ಸ್, 400 ಜನ ಮಾತ್ರ ಸೇರಬೇಕು. ಸಣ್ಣ ಸಣ್ಣ ಚೌಟ್ರಿಗಳಲ್ಲಿ 50% ಅವಕಾಶ ಮಾಡಿಕೊಡೋವಂಥದ್ದಕ್ಕೆ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ತಿದ್ದೀರಿ. ಯಾಕಂದರೆ ಅವರು ಕೂಡ ಭಾಳ ಕಷ್ಟದಲ್ಲಿದ್ದಾರೆ. ಕಲ್ಯಾಣ ಮಂಟಪಗಳು ಕಳೆದ 1.5 ವರ್ಷದಿಂದನೂ ಕೂಡ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ, ಬುಕ್ ಮಾಡಿದಂಥವ್ರಿಗೆ ಇವೆಲ್ಲ ಸಮಸ್ಯೆ ಆಗ್ತಾಯಿದೆ. ಆ ದೃಷ್ಟಿಯಿಂದ ಇದನ್ನು ಕೂಡ ರಿಲ್ಯಾಕ್ಸ್ ಮಾಡ್ತಾಯಿದ್ದೀರಿ.